ಇನ್ಮೇಲೆ ನಿಮ್ಮನ್ನ ಅಪ್ಪಾಜಿ ಅಂತ ಕರೀಬಹುದೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೂ ಕರೀತಾ ಇದೀನಿ ತಪ್ಪಾಗಿದ್ರೆ ಕ್ಷಮಿಸಿ ಏನಾಯ್ತಮ್ಮ ಯಾಕೆ ಏನೇನೋ ಮಾತಾಡ್ತಾ ಇದೀಯಾ ಇನ್ನೇನ ಅಪ್ಪಾಜಿ ನಿಮ್ಮ ಮಗ ಬಂದಾಯ್ತಲ್ಲ ಇನ್ಮೇಲೆ ನಾನು ನಿಮ್ಮನ್ನ ಅಪ್ಪಾಜಿ ಅನ್ನೋದು ಸರಿನಾ ತಪ್ಪಾ ಗೊತ್ತಾಗ್ತಿಲ್ಲ ಅಯ್ಯೋ ಮಗಳೇ ನೋಡು ಶ್ರದ್ಧಾ ನೀನು ಯಾವತ್ತಿದ್ರೂ ನನ್ನ ಮಗಳೇ ಅಲ್ಲ ಎಂತ ಚಿಂತೆ ನಿಂದಿದು ಆ ಆದರೂ ಅಪ್ಪಾಜಿ ಅವನು ಯಾರೋ ಬಂದ ಏನು ಅಂದ ಅವನು ಹೇಳ್ತಾ ಇರೋದು ಸರಿನೋ ತಪ್ಪೋ ಇನ್ಯಾರ್ದೋ ಒತ್ತಡಕ್ಕೆ ಹೇಳ್ತಾ ಇದನೋ ಹಿಂದು ಮುಂದು ಏನು ವಿಚಾರಿಸ್ದೆ ನೀವು ಅಷ್ಟು ಸುಲಭವಾಗಿ ಮಗ ಅಂತ ಒಪ್ಪಿಕೊಂಡ್ಬಿಟ್ರಲ್ಲ ನನಗೆ ಇದ್ಯಾಕೋ ಸರಿ ಕಾಣ್ತಾ ಇಲ್ಲ ಅಪ್ಪಾಜಿ ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಹೌದಮ್ಮ ನಿನಗೆ ಅಲ್ಲ ಯಾರಿಗೆ ಆದರೂ ಹೀಗೆ ಅನ್ಸೋದು ಸಹಜ ಈ ಮನೆಯಲ್ಲಿ ತುಂಬಾ ಜನಕ್ಕೆ ಹಾಗೆ ಅನಿಸಿದೆ ಆದರೆ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಇವನೇ ನನ್ನ ಮಗ ಅಂತ ಹೇಳಿ ಕೆಲವು ಸಲ ನಮ್ಮ ಒಳ ಮನಸ್ಸು ಕೂಡ ಮೋಸ ಹೋಗ್ಬಿಡುತ್ತಲ್ವಾ ಅಪ್ಪಾಜಿ ಹೌದಮ್ಮ ನೀನು ಹೇಳ್ತಿರೋ ಸರಿಯಾಗಿ ಇದೆ ಆದರೆ ಕೋಲ ಹೇಳಿದಕ್ಕೆ ಏನು ಹೇಳ್ತೀಯ ಆಮೇಲೆ ಇತ್ತೀಚೆಗೆ ನನಗೆ ಬೀಳ್ತಾ ಇರೋ ಕನಸುಗಳಲ್ಲಿ ಬದಲಾವಣೆ ಆಗಿದೆಯಲ್ಲ ಅದಕ್ಕೆ ಏನು ಹೇಳ್ತೀಯ ಶ್ರದ್ಧಾ ಎಷ್ಟೋ ಸಲ ನಾವು ಅನುಮಾನ ಮತ್ತೆ ಹಿಂಜರಿಕೆಯಿಂದ ನಮಗೆ ಸಿಗಬೇಕಾಗಿರೋ ವಸ್ತುನ ಕಳ್ಕೊಂಡು ಬಿಡ್ತೀವಿ ಏನು ಮಾಡೋದಕ್ಕಾಗೋದಿಲ್ಲಮ್ಮ ನಮ್ಮ ಒಳಮನಸು 100 ಸಲ ನಮಗೆ ಮೋಸ ಮಾಡಿದ್ರು ನಾವು ಅದನ್ನೇ ನಂಬಬೇಕು ಯಾಕೆಂದ್ರೆ ಅದಕ್ಕಿಂತ ಆಪ್ತ ನಮಗೆ ಇನ್ನೊಬ್ಬರು ಇಲ್ವಲ್ಲ ಆದ್ರೆ ಅಲ್ಲಮ್ಮ ಯಾವ ಹುಡುಗ ತಾನೇ ತನ್ನ ಅಪ್ಪನ ಹುಡುಕೊಂಡು ಇಂತ ಕೊಂಪೆಗೆ ಬರ್ತಾನೆ ಹೇಳು ಅದು ಅಲ್ಲದೆ ಅವನ ನೋಡಿದ್ರೆ ಇವನು ನನ್ನ ಮಗ ಅಲ್ಲ ಅನ್ನೋ ಯಾವ ಅನುಮಾನನೂ ಬರ್ತಾ ಇಲ್ಲ ನನಗೆ ಯಾಕೆಂದ್ರೆ ನನಗೆ ಬೇಕಾಗಿರತಕ್ಕಂತ ವಿಷಯಗಳಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿನೇ ನಾನು ಅವನನ್ನ ಮಗ ಅಂತ ಒಪ್ಪಿಕೊಂಡಿರೋದು ನೀನು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ ಹಾಗಲ್ಲ ಅಪ್ಪಾಜಿ ಒಂದು ವೇಳೆ ನೀವೇನಾದರೂ ಮೋಸ ಹೋಗ್ಬಿಟ್ರೆ ಆಮೇಲೆ ನಿಮ್ಮ ನಿಜವಾದ ಮಗ ನಿಮ್ಮ ಕಣ್ಣೆದುರು ಬಂದ್ರು ನೀವು ಅವನನ್ನ ಎಲ್ಲ ಒಪ್ಪಿಕೊಳ್ಳೋದಿಲ್ವೋ ಅನ್ನೋ ಭಯ ನನಗೆ ಇದು ಸುಳ್ಳಾದ್ರೆ ತಾನೇ ಆ ಮಾತು ಅಂತ ಯಾವ ಆತಂಕನೂ ನನಗಿಲ್ಲಮ್ಮ ಆಮೇಲೆ ಇನ್ನೊಂದು ಮಾತು ಮನೆಗೆ ನನ್ನ ಮಗ ಬಂದ ಅಂತ ಹೇಳಿ ನಿನ್ನ ಸ್ಥಾನದಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲಮ್ಮ ನೀನು ಯಾವತ್ತೂ ನನಗೆ ಮಗ ಮಗಳು ಸೊಸೆ ಎಲ್ಲ ಆಗಿರ್ತೀಯ ನನ್ನ ಜೊತೆನೇ ಇರ್ತೀಯ ಸರಿನಾ ರಮೇಶ ಅದು ಎಲ್ಲಿಟ್ಟಿ ಅದು ಪೇಪರ್ ಅವತ್ತು ಕೊಟ್ಟಿದ್ದು ಅಪ್ಪಾಜಿಗೆ ಯಾವಾಗ ಭುವಿ ಅವ್ರ ಮಗ ಅಲ್ಲ ಭುವನ್ನೇ ಅವ್ರ ನಿಜವಾದ ಮಗ ಅಂತ ಗೊತ್ತಾಗತ್ತೆ ನಾನೇನಾದರೂ ಅವ್ರಿಗೆ ಹೇಳಿ ಆ ವಿಷಯ ಭುವನ್ನು ಗೊತ್ತಾಗಿ ಅವರು ಅಪ್ಪಾಜಿಗೆ ಏನಾದರೂ ಮಾಡಿಬಿಟ್ರೇನೋ ಆತಂಕ ನಂದು ಛೇ ಏನು ಮಾಡಲಿ ನಾನು ಭುವಿ ನೀನು ಬಂದಾಗ ನನಗಿಂತ ಖುಷಿಪಟ್ಟಿದ್ದು ಸಂತೋಷಪಟ್ಟಿದ್ದು ರಮೇಶ ಕಮಲಮ್ಮ ಪಚ್ಚಿ ಸವಿತಾ ಶ್ರದ್ಧಾ ಭುವನ್ ಇವರೆಲ್ಲರೂ ಕಣೋ ನೀನು ಬಂದಿದ್ದಕ್ಕೆ ಹಬ್ಬ ಮಾಡೋದೊಂದು ಬಾಕಿ ಇತ್ತು ನೀನು ಬಂದಿನ್ನೂ ಒಂದು ಅರ್ಧ ಗಂಟೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ಆಗಲೇ ಹೊರಡೋ ಮಾತಾಡ್ತಿದೆಯಲ್ಲೋ ಸರಿನಪ್ಪ ನೀನೇನಾದ್ರೂ ಕೆಲಸ ಮಾಡಲೇಬೇಕು ಅಂತಿದ್ರೆ ಇಲ್ಲಿಂದಲೇ ಮಾಡಿಸು ಹೋಗು ಫೋನ್ ಮಾಡಬ ಅಥವಾ ಒಂದು ವೇಳೆ ಸಾಧ್ಯ ಆಗೋದಾದರೆ ನಾನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡು ನೀನೆಲ್ಲೂ ಹೋಗೋ ಹಾಗಿಲ್ಲ ಇಷ್ಟು ವರ್ಷ ನಿನ್ನಿಂದ ದೂರ ಇದ್ದು ಸತ್ತು ಹೋಗ್ಬಿಟ್ಟಿದ್ದೀನಿ ಕಣೋ ದಯವಿಟ್ಟು ಇನ್ನು ಮುಂದೆ ದೂರ ಆಗ ಮಾತು ಮಾತ್ರ ಆಡಬೇಡ ಚಿಂತನೆಗಳೇ ನೀವು ಮತ್ತೆ ವಾಪಸ್ ಹೋಗ್ತೀರಾ ಅನ್ನೋದನ್ನ ನಾವ್ಯಾರು ಊಹಿಸ್ಕೊಂಡು ಇಲ್ಲ ನೀವು ಇಲ್ಲೇ ಇರ್ತೀರಂತ ನಾವೆಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ವಿ ನಿಮ್ಮ ಅಪ್ಪಾಜಿ ಖುಷಿ ಇರೋದು ನಿಮ್ಮಲ್ಲಿ ದಯವಿಟ್ಟು ಹೋಗೋ ಮಾತಾಡಬೇಡಿ ಪ್ಲೀಸ್ ಹೇಳು ಭುವನ್ ಹೇಳು ನೀನು ಹೇಳಿದಾದರೂ ಕೇಳ್ತಾನೆ ಹೇಳು
ದಣಗಳಿಗಿಂತ ದೊಡ್ಡದೇನಲ್ಲ ಬೆಂಗಳೂರು ಇಷ್ಟು ವರ್ಷ ನಿಮಗೋಸ್ಕರ ಕಾದು ಕೂತಿದ್ದಾರೆ ಎಲ್ಲ ಗೊತ್ತಿತ್ತು ಅವರ ಮನಸ್ಸು ನೋಯಿಸಬೇಡಿ ಹಾಗಲ್ಲ ಭುವನ್ ಮತ್ತೆ ಇನ್ನೆಂತದೋ ಚಿಕ್ಕದಡಿ ಎಂತ ಇದ್ರೆ ತಪ್ಪಿದ್ರೆ ಹೇಳಿ ನಿಮ್ಮ ಚಪ್ಪಲಿ ತಲೆ ಮೇಲೆ ಇಟ್ಕೊಂಡ ತಿದ್ಕತೀವಿ ಹೋಗೋ ಮಾತಾಡಬೇಡಿ ಆ ನಮ್ಮೂರಿಂದ ಬೆಂಗಳೂರಿಗೆ ಹೋದವರೆಲ್ಲ ವಾಪಸ್ ಬರಲೇ ಇಲ್ಲ ಅವರು ವಾಪಸ್ ಬತ್ರ ಅಂತ ಅವರ ಅಪ್ಪ ಅಮ್ಮ ಕಾಯ್ಕೊಂಡು ಕೂಕೊಂಡಿದ್ದೆ ಅಂತ ಎಲ್ಲ ಅಲ್ಲೇ ಮದಿಯಾಗಿ ಎಲ್ಲರನ್ನು ಮತ್ತೆ ಕೂಕೊಂಡಿದ್ರು ನೀವು ಅಲ್ಲಿಂದ ಇಲ್ಲಿ ತನಕ ತಂದೆ ಹುಡುಕಿಕೊಂಡು ಬಂದಿದ್ರಿ ಮತ್ತೆ ವಾಪಸ್ ಹೋಗೋ ಮಾತು ಚಂದ ಇರುತ್ತೆ ಹೇಳಿ ಕೆಲಸ ಇರುತ್ತಲ್ವಾ ಕಮಲ ನೋಡು ಈಗ ನಿಂಗೆ ಹೆಂಗ್ ಮನೆಯಲ್ಲಿ ಕೆಲಸ ಇರುತ್ತೋ ಹಾಗೆ ಅವರಿಗೂ ಅಲ್ವಾ ಎಲ್ಲ ಕೆಲಸನೂ ಅರ್ಧದಲ್ಲಿ ಬಿಟ್ಟು ಬಂದಿರ್ತಾರೆ ಹೋಗ್ಲಿ ಬಿಡು ಮಿಳಾ ಮಧ್ಯ ಮಾತಾಡಬೇಡ ಸುಮ್ಮನೆ ಇರು ಅಬ್ಬಬ್ಬಾ ಎಂಥ ನಾಟಕ ಹೋಗೋ ತರ ನಾಟಕ ಆಡೋದೇನು ಇವರೆಲ್ಲರ ಕೈಲಿ ಒತ್ತಾಯ ಮಾಡಿಸ್ಕೊಳ್ಳೋದೇನು ಎಷ್ಟು ಪರ್ಫೆಕ್ಟ್ ಪ್ಲಾನ್ ಹಾಕಿದ್ಯಾ ಮಿಸ್ಟರ್ ನಕಲಿ ಭುವನ್ ಇವರೆಲ್ಲರೂ ತಾವ್ ತಾವಾಗೆ ಮಂಕ್ ಬೂದಿ ಮುಖಕ್ಕೆ ಬಳುಕೋತಾ ಇದ್ದಾರೆ ನಿಂಗೆ ಹೆಚ್ಚು ಅವಕಾಶ ಕೂಡ ಕೊಡ್ತಿಲ್ಲ ಆಡು ಆಡು ನಿನ್ನ ಬಣ್ಣ ನಾನೇ ಕಳಿಸ್ತೀನಿ ಅವತ್ತು ಹೆಂಗೆ ಮುಖ ತೋರಿಸ್ತೀಯ ನೋಡೋಣ ಚಿಕ್ಕದಣಿ ನೀವು ಹೊರಟ್ರೆ ನಿಮ್ಮ ಜೊತೆ ನಾವೆಲ್ಲ ಬತ್ತು ಅಷ್ಟೇ ಎಂತ ಈ ಕೂಸು ಭೂವಿ ಹಿಂದೆ ಬಿದ್ದಿತ್ತ ಎಂತ ಸಾವ ಇದು ನೋಡಿದ್ಯಾ ಭೂವಿ ಇಷ್ಟೊಂದು ಜನರ ಪ್ರೀತಿ ನಂಬಿಕೆನೆಲ್ಲ ಬಿಟ್ಟು ಹೇಗೋ ದೂರ ಹೋಗ್ತೀಯ ಬೇಡ ಕಡಕಂತ ಅದೆಂತದ ಕೆಲಸ ಇರಲಿ ನಾನು ಮಾತ್ರ ಬಿಟ್ಟು ಎಲ್ಲೂ ಹೋಗ್ಬಿಡ ಕಡ ಅಪ್ಪಾಜಿ ಎಲ್ಲ ಕಟ್ಟಾಕ್ಬಿಟ್ರಿ ನಿಮ್ಮನ್ನೆಲ್ಲ ನೋಡ್ತಿದ್ರೆ ಯಾರಿಗೆ ತಾನೇ ಹೋಗೋಕೆ ಮನ್ಸು ಬರುತ್ತೆ ಸರಿ ಅಪ್ಪಾಜಿ ನಾನೆಲ್ಲೂ ಹೋಗಲ್ಲ ನಂಗೆ ಈ ಮನೆ ನನ್ನ ಅಪ್ಪಾಜಿ ನನ್ನ ಮನೆಯವರು ಇದಕ್ಕಿಂತ ದೊಡ್ಡದು ಇನ್ಯಾವುದಿದೆ ಹೇಳಿ ಅದೇನೇ ಕೆಲಸ ಇದ್ರೂ ನಾನು ಬಿಟ್ಬಿಡ್ತೀನಿ ಇನ್ಮೇಲೆ ಈ ಮನೆ ಕೆಲಸನೇ ನನ್ನ ಕೆಲಸ ನಿಮ್ಮ ಸೇವೆನೇ ನನ್ನ ಸಂಬಳ ಸಾಕು ಮಾತನಾಡಲೆಂತೋ ಮನಸ್ಸು ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲು ಬೋನ ಇದೆಂತದ್ದು ಭಾರಿ ಖುಷಿ ಹೆಂಗಿದ್ಯಾ ಆ ಪ್ರಶ್ನೆನ ನಾ ನಿಮಗೆ ಕೇಳಬೇಕು ಆದರೆ ನೀವು ನನಗೆ ಕೇಳ್ತಾ ಇದ್ದೀರಾ ರಮೇಶಣ್ಣ ನಾನು ಯಾವಾಗಲೂ ಖುಷಿಯಾಗಿ ಇರ್ತೀನಿ ಆದರೆ ಎಷ್ಟೋ ದಿನ ಆದಮೇಲೆ ನಿಮ್ಮ ಮುಖದಲ್ಲಿ ನಾನು ಖುಷಿ ನೋಡ್ತಾ ಇದ್ದೀನಿ ಮನೆ ಕೆಲಸ್ತಾರೋ ನನಗೆ ಯಾವತ್ತಿದ್ರೋ ಕೆಲಸ್ತೋರ್ ಮಾತ್ರ ನೀನು ಕೂಡ